ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಒಂದು ಡಿಸ್ಕ್ರಿಪ್ಟಿವ್ ವಿಡಿಯೋ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ರೇಸ್ ನಡೆದ ನಂತರ ಆಲ್ಮೋಸ್ಟ್ 8 ಮಂತ್ಸ್ ಕಳೆದು ಹೋಗಿದೆ. ನೆಕ್ಸ್ಟ್ ಕಾಂಪಿಟೇಷನ್ನು ಇನ್ನೇನೋ ಬರ್ತಾ ಇದೆ. ಕರೆಕ್ಟಾಗಿ ಇನ್ನು 3 ಮಂತ್ಸ್ ಟೈಮ್ ಇದೆ. ಸೊ ಬರ್ಡ್ಸ್ ಎಲ್ಲ ಈ ಸಲ ರೆಡಿ ಮಾಡಿದ್ದೀನಿ. ಬರ್ಡ್ಸು ನೆಕ್ಸ್ಟ್ ವೀಕಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕಿಂದ ಅರೌಂಡ್ 5 to 10 ಕಿಲೋಮೀಟರ್ ಫಸ್ಟ್ ಟಾಸ್ಕ್ ಮಾಡ್ತಾ ಇದ್ದೀನಿ. ಸೊ ಬರ್ಡ್ಸ್ ಎಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾವೆ. ಈಗ ಬರ್ಡ್ಸ್ ಎಲ್ಲ ಲಾಫ್ಟ್ ಫ್ಲೈಯಿಂಗ್ ಮಾಡ್ತಾ ಇದ್ದಾವೆ, ಮತ್ತು ಬರ್ಡ್ಸ್ ಹೆಲ್ತ್ ಕೂಡ ಚೆನ್ನಾಗಿದೆ. ನಾವು ಮೊದಲನೇ ಟಾಸ್ ಹಾಕೋದಕ್ಕೂ ಮುಂಚೆ ಬರ್ಡ್ಸು ಹೇಗೆ ರೆಡಿ ಆಗಿದ್ದಾವೆ ಮತ್ತು ಅದರದ್ದು ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟು. ಸೊ ನಾನೀಗ ನೆಕ್ಸ್ಟ್ ವೀಕಿಂದ ಪ್ಲ್ಯಾನ್ ಮಾಡಿದ್ದೀನಿ, ಯಾಕಂದರೆ ಪ್ರಾಬಬ್ಲಿ ಡಿಸೆಂಬರ್ ಲಾಸ್ಟ್ ವೀಕ್ ನಮ್ಮದು ಫಸ್ಟ್ ರೇಸ್, 200 ಕಿಲೋಮೀಟರ್ ರೇಸ್ ಇದೆ. ಅಂದರೆ ಒಂದೊಂದು ವೀಕಲ್ಲಿ ಯಾವ್ಯಾವ ರೀತಿ ಟ್ರೈನಿಂಗ್ ಕೊಡ್ಬೋದು ಅಂತ, ನೆಕ್ಸ್ಟ್ ವೀಕಿಂದ ಯಾವ್ಯಾವ ರೀತಿ ಟ್ರೈನಿಂಗ್ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಹಾಕ್ತಾ ಹೋಗ್ತೀನಿ. ಇವತ್ತು ನಾನು ನಮ್ಮ ಬರ್ಡ್ಸ್ ಕಂಡೀಷನ್ ಹೇಗಿದೆ ಅಂತ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಲಾಫ್ಟ್ ಫ್ಲೈಯಿಂಗ್ ಅಂತ ಅಂದರೆ ಬರ್ಡ್ಸು ಸ್ವಲ್ಪ ಡಿಸ್ಟೆನ್ಸ್ನ ಕವರ್ ಮಾಡಬೇಕು. ಅಂದರೆ ಬಿಟ್ಟಾದಮೇಲೆ ಅಟ್ಲೀಸ್ಟ್ ಒಂದು 1.5 ಗಂಟೆ 3/4 ಗಂಟೆ ಅದು ಮನೆ ಮೇಲೆ ಬರಬಾರ್ದು, ದೂರ ಹೋಗಬೇಕು. ಸುಮ್ಮನೆ ಮನೆಯೇ ರೌಂಡ್ ಹಾಕಿದ್ರೆ ಅದು ಹೆಲ್ತಿ ಕಂಡೀಷನ್ ಸೈನ್ ಅಲ್ಲ. ಅದು ಅಂದರೆ ಫಿಟ್ ಆಗಿದೆ ಅನ್ನೋ ಸೈನ್ ಅಲ್ಲ. ತುಂಬ ದೂರ ರೌಂಡ್ ಹಾಕಬೇಕು, ಹೋಗಬೇಕು ಒಂದು 5 ಕಿಲೋಮೀಟರ್ಸು ಲಾಫ್ಟ್ ಮೇಲೆ. ಮೇಲೆ ಒಂದು ಅಟ್ಲೀಸ್ಟ್ ಒಂದು 1/2 ಗಂಟೆನಾದರೂ ಬಂದು ಬಂದು ಹೋಗೋ ಥರ ತುಂಬ ಡಿಸ್ಟೆನ್ಸಲ್ಲಿ ರೌಂಡ್ ಹಾಕಿದ್ರೆ ದಟ್ ಇಂಡಿಕೇಟ್ಸ್ ಬರ್ಡ್ಸು ಫಿಟ್ ಆಗಿದ್ದಾವೆ ಮತ್ತು ಹೆಲ್ತಿಯಾಗಿದೆ ಅಂತ ಇಂಡಿಕೇಷನ್. ಅದಾದಮೇಲೆ ಲಾಫ್ಟು ನೋಡಿ, ನಮ್ಮದು ಬರ್ಡ್ಸ್ದು ಹೆಲ್ತು ನಮಗೆ ಕರೆಕ್ಟಾಗಿ ಗೊತ್ತಾಗದೆ ಅದ್ರ ಡ್ರಾಪಿಂಗ್ಸಿಂದ. ಅದರ ಡ್ರಾಪಿಂಗ್ಸ್ ಕೂಡ ಕ್ಲಿಯರ್ ಆಗಿರಬೇಕು, ಯಾವುದೇ ರೀತಿ ಲೂಸ್ ಡ್ರಾಪಿಂಗ್ಸ್ ಇರಬಾರ್ದು. ಡ್ರಾಪಿಂಗ್ಸ್ ಎಲ್ಲ ನೀಟಾಗಿದ್ದರೆ ಬರ್ಡ್ಸ್ ಹೆಲ್ತಿಯಾಗಿದೆ ಮತ್ತು ಅವ್ರನ್ನ ಟಾಸ್ಕ್ ಹಾಕಲಿಕ್ಕೆ ಸರಿಯಾದ ಸಮಯ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಈ ಶಾರ್ಟ್ ಡಿಸ್ಟೆನ್ಸ್ಗೆಲ್ಲ ನಾವು ಫೀಡಿಂಗು ಅಥವಾ ರೇಸ್ ಟೈಮಲ್ಲಿ ನಾವು ಫೀಡಿಂಗ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಪ್ರೋಟೀನು ಮತ್ತು ಸ್ವಲ್ಪ ಹೆಚ್ಚು ಆಯಿಲ್ ಕಂಟೆಂಟ್ ಇರೋವಂಥ ಫೀಡ್ ಕೊಡಬೇಕಾಗುತ್ತೆ. ನೋಡೋಣ ಬರ್ಡ್ಸ್ ಟ್ರಾಪ್ ಆದಮೇಲೆ ಬರ್ಡ್ಸ್ ಕಂಡೀಷನ್ ಹೇಗಿದೆ ಅಂತ ನೋಡೋಣ. ನೋಡಿ, ಇವಾಗ ನೀವು ನೋಡ್ತಾ ಇರೋದು ಮೇಲ್ಸ್ ಲಾಫ್ಟ್ ಫ್ಲೈಯಿಂಗ್ ನೋಡ್ತಾ ಇದ್ದೀರಾ. ಮೇಲ್ಸ್ ಚೆನ್ನಾಗಿ ಲಾಫ್ಟ್ ಫ್ಲೈಯಿಂಗ್ ಮಾಡ್ತಾ ಇದ್ದಾವೆ ನೋಡ್ಬೋದು. ಸ್ವಲ್ಪ ಅದು ಹಾರೋಂಥ ಸ್ಟೈಲಲ್ಲೇ ಗೊತ್ತಾಗುತ್ತೆ, ಅಂದರೆ ಅವು ಬರ್ಡ್ಸ್ ಫಾರ್ಮಲ್ಲಿ ಇದೆಯಾ ಕಂಡೀಷನಲ್ಲಿ ಇದೆಯಾ ಅಂಥೇಳಿ. ನೋಡ್ಬೋದು ಬರ್ಡ್ಸ್ 1.5 hours 2 hours ಫ್ಲೈಯಿಂಗ್ ಆದಮೇಲೆ ಲ್ಯಾಂಡ್ ಆದಮೇಲೆ ಬಾಯಿ ಬಿಚ್ಚಿರಲ್ಲ. ಅಂದರೆ ಅವಕ್ಕೆ ಸ್ವಲ್ಪ ಎಂಡ್ಯೂರೆನ್ಸ್ ಡೆವಲಪ್ ಆದರೆ ಮಾತ್ರ ಟ್ರೈನಿಂಗ್ ಎತ್ಕೊಳ್ಳಿಕ್ಕೆ ಸಾಧ್ಯ. ಅದು ಬಾಯಿ ಬಿಡಬಾರ್ದು, ಉಸಿರು ಬಿಡಬಾರ್ದು. ಇವಾಗ ಅದ್ರದ್ದು ಬರ್ಡ್ಸ್ ಈಗ ನೋಡಿ ಫೀಡಿಂಗ್ ಟೈಮಲ್ಲಿ ಹೇಗೆ ಕಾಣಿಸ್ತಾ ಇದೆ, ಬರ್ಡ್ಸ್ ಕಂಡೀಷನ್ ಪ್ಯಾಟರ್ನ್ ಹೇಗಿದೆ ಅಂತ ನೋಡ್ಬೋದು. ನೋಡಿ, ಅದರದ್ದು ಫೀಡೆಲ್ಲ ಕಂಪ್ಲೀಟ್ ಆಗಿದೆ. ನನ್ನ ಹತ್ರ ಈ ಸಲ ಒಂದಷ್ಟು 30+ ಮೇಲ್ಸ್ ಇದ್ದಾವೆ ಬರ್ಡ್ಸು. ಸ್ವಲ್ಪ ಈ ಸಲ ಅಂಥ ಹೆವಿ ಬರ್ಡ್ಸ್ ಇಲ್ಲ, ಎಲ್ಲ ಸ್ವಲ್ಪ ಕಾಂಪ್ಯಾಕ್ಟ್ ಬರ್ಡ್ಸು. ಆಮೇಲೆ ಈ ಸಲ ಜಾಸ್ತಿ ಬರ್ಡ್ಸು ಇಟ್ಕೊಂಡಿಲ್ಲ, ಈ ಸಲ ಒಂದು ಲಿಮಿಟೆಡ್ ಬರ್ಡ್ಸ್ ಇದೆ.
ಇದೆಲ್ಲ ಮೇಲ್ಸ್, ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಮೇಲ್ಸ್. ಇವಾಗ ನೋಡ್ತಾ ಇರೋದು ನೀವು ಫೀಮೇಲ್ಸ್, ಫೀಮೇಲ್ಸ್ ಲಾಫ್ಟ್ ಫ್ಲೈಯಿಂಗ್ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಇವನು ಲಾಫ್ಟ್ ಫ್ಲೈಯಿಂಗ್ ಕಂಪ್ಲೀಟ್ ಆಗಿ ಈಗ ಟ್ರ್ಯಾಪಿಂಗ್ ಲೆವೆಲ್ಗೆ ಬಂದಿದ್ದಾವೆ ನೋಡ್ಬೋದು. ಇವನ್ ಫೀಮೇಲ್ಸ್ ಕೂಡ ಈ ಸಲ ಕಂಡೀಷನ್ ಆಗಿದ್ದಾವೆ ಬರ್ಡ್ಸ್. ಲಾಫ್ಟ್ ಫ್ಲೈಯಿಂಗ್ ಎಲ್ಲ ಚೆನ್ನಾಗಿದೆ, ಅದ್ರದ್ದು ಟ್ರ್ಯಾಪಿಂಗ್ ನೋಡ್ಬೋದು ನೀವು. ನೋಡಿ ಫೀಮೇಲ್ಸ್ ಕಂಡೀಷನ್ ನೋಡ್ಬೋದು. ನೆಕ್ಸ್ಟ್ ವೀಕಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಬರ್ಡ್ಸ್ ಎಲ್ಲ ಕಂಡೀಷನ್ ಆಗಿದ್ದಾವೆ. ಸೊ ನೆಕ್ಸ್ಟ್ ಯಾಕಂದರೆ ಸ್ವಲ್ಪ ಅರ್ಲಿಯಾಗೆ ಸ್ಟಾರ್ಟ್ ಮಾಡ್ತೇನೆ, ಯಾಕಂದರೆ ನಾನು ಸಂಡೇ ಮಾತ್ರ ಮಾಡಬೇಕು, ಮಧ್ಯ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೀಕಿಂದನೇ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕಿಂದ ಒಂದು 5 ಅಥವಾ 10 ಕಿಲೋಮೀಟ್ರಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ. ಫೀಮೇಲ್ಸ್ ಕಂಡೀಷನ್ನು ನೋಡ್ಬೋದು, ಎಲ್ಲ ಬರ್ಡ್ಸ್ದು ಬಾಡಿ ಪ್ಯಾಟರ್ನು ಮತ್ತು ಫೆದರ್ ಕ್ವಾಲಿಟಿ, ಬರ್ಡ್ಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಓಕೆ, ನೋಡೋಣ ಈ ಸಲ ರೇಸಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಥ್ಯಾಂಕ್ ಯು.